ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನ್ ಪ್ರಿಯಾಂಕ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನ ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀಲಕ್ಷ್ಮಿ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 27 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿರಹಿತ ಜೀವನವನ್ನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನು ತಿಳಿಸ್ಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಾನು ಕೆಲವರಿಗೆ ಸಾವು ನೀರಲ್ಲಿ ಬರುತ್ತೆ, ನೀರಲ್ಲಿ ಬಿದ್ದ ಸಮಾಧಿ ಆಗ್ಬಿಡ್ತಾರೆ, ಅದಕ್ಕೆ ಜಲಸಮಾಧಿ ಬಗ್ಗೆ ನಾನು ಹೇಳಿದೆ. ಕೆಲವು ಬೆಂಕಿ ಹತ್ಕೊಂಡು ಹಾಕೊಂಡು ಸತ್ತೋಗ್ಬಿಡ್ತಾರೆ, ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟಲ್ಲಿ ಹಾಕಿ ಸತ್ತೋಗ್ತಾರೆ. ಹೀಗೆ ಬೆಂಕಿಲಿ ದುರಂತ, ಬೆಂಕಿಯಲ್ಲಿ ಸಾವು, ನೀರಲ್ಲಿ ಸಾವು, ಕೆಲವ್ರಿಗೆ ವಾಹನದಲ್ಲಿ ಸಾವು ಬಂದ್ಬಿಡುತ್ತೆ, ರಸ್ತೆ ಅಪಘಾತಗಳಲ್ಲಿ ಸತ್ತೋಗ್ತಾರೆ, ಕೆಲವರು ತಾವೇನು ಏನು ಹಾಕೊಂಡು ಸತ್ತೋಗೋದು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಸತ್ತೋಗ್ಬಿಡ್ತಾರೆ, ಇಲ್ಲ ನೀರಿಗೆ ತಾವೇ ಬಿದ್ದೋಗ್ತಾರೆ, ಏನೋ ರೈಲ್ವೆ ಟ್ರ್ಯಾಕ್ ಮೇಲೆ ಮಲ್ಕೊಂಡು ರೈಲ್ವೆ ಬರುವಾಗ ಸತ್ತೋಗಬೇಕು ಅಂತೇಳಿ ಮಲ್ಕೊಳ್ತಾರೆ. ಹೀಗೆ ಬೇಕಾದಷ್ಟು ವೆರೈಟಿ ಇದೆ ಸಾವಿಗೆ. ಈ ಸಾವಿಗೆ ಬೇಕಾದಷ್ಟು ವೆರೈಟಿನಲ್ಲಿ ಇನ್ನೊಂದು ವೆರೈಟಿ ಏನಂದರೆ, ಕೆಲವರು ನೀರಲ್ಲೂ ಸಾಯಲ್ಲ, ಬೆಂಕಿ ಹಚ್ಕೊಂಡು ಸಾಯಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಆಕಾಶದಲ್ಲಿ ಸಾಯೋ ಯೋಗ ಇರುತ್ತೆ ಕೆಲವರಿಗೆ, ಆಕಾಶ ಮೃತ್ಯು ಅಂತ ಕರೀತಾರೆ ಅದಕ್ಕೆ. ನಾವು ಭಾಳಷ್ಟು ನಾವು ಟಿ ವಿನಲ್ಲಿ ಪೇಪರ್ನೆಲ್ಲ ಕೇಳ್ತಿರ್ತೀವಿ, ಒಂದು ಹೆಲಿಕಾಪ್ಟರ್ ಹೋಗ್ಬೇಕಾದ್ರೆ ಹೆಲಿಕಾಪ್ಟರ್ ಅಲ್ಲೇ ಬ್ಲಾಸ್ಟ್ ಆಗಿ ಎಲ್ಲ ಸತ್ತೋದ್ರು ಅಂತ ಬರುತ್ತೆ, ಏರ್ಕ್ರಾಫ್ಟು ಬ್ಲಾಸ್ಟ್ ಆಯಿತು ಅಂತ ಹೇಳ್ತಾರೆ. ಅಂದರೆ ಭೂಮಿಲಿ ಅಲ್ಲ, ಅಂತರಿಕ್ಷದಲ್ಲಿ ಸಾವು ಬರುವಂಥದ್ದು ಕೆಲವರಿಗೆ ಇರ್ತದೆ ಜಾತಕದಲ್ಲಿ. ಜಲಸಮಾಧಿ ಬಗ್ಗೆ ನಾನು ಮೊನ್ನೆ ಎಪಿಸೋಡಲ್ಲಿ ಹೇಳ್ತಾ ಇದ್ದೆ, ಯಾವಾಗ ಲಗ್ನದಿಂದ 9ನೇ ಮನೆಯಲ್ಲಿ ಸೂರ್ಯ ಮತ್ತು ಚಂದ್ರರಿತ್ತು ಅಂತಂದರೆ ಅಂಥವ್ರು ನೀರಲ್ಲಿ ಕೊಚ್ಕೊಂಡು ಹೋಗ್ತಾರೆ, ನೀರಲ್ಲಿ ಸಮಾಧಿ ಆಗಿಬಿಡ್ತಾರೆ ಅಂತ. ಅಗ್ನಿ ಮೃತ್ಯು ದೋಷನ ಬಗ್ಗೆ ಹೇಳಿದ್ದೆ. ನಮ್ಮ ಒಬ್ಬರು ಭಾಳ ಕ್ಲೋಸ್ ಫ್ರೆಂಡು, ಅವ್ರ ಮಗ ಒಬ್ಬ ಫಾರಿನ್ ಕಂಟ್ರಿಯಿಂದ ಮಂಗಳೂರು ಬರ್ತಾಯಿದ್ರು. ಮಂಗಳೂರು ಬರ್ತಿರ್ಬೇಕಾದ್ರೆ ಆ ಏರ್ಕ್ರಾಫ್ಟಲ್ಲಿ ಏನೋ ಪ್ರಾಬ್ಲಮ್ ಆಗಿ ಆ ಏರ್ಕ್ರಾಫ್ಟ್ ಮಂಗಳೂರು ಏರ್ಪೋರ್ಟ್ ಹತ್ರನೇ ಬಿದ್ದು ಸ್ಕ್ರ್ಯಾಚ್ ಆಯ್ತದ್ದು. ಸುಮಾರು ಜನ ಸತ್ತೋಗ್ಬಿಟ್ರು ಮಂಗಳೂರು ಏರ್ಪೋರ್ಟಲ್ಲಿ. ಮಂಗಳೂರು ಅಂದರೆ ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಆಗುವಾಗ ಅಲ್ಲಿ ಇದು ಒಂದು ಆಕಾಶ ಮೃತ್ಯು ದೋಷ ಅಂತ ಕರೀತಾರೆ. ಒಂದು ಎರಡನೇದು, ಎಷ್ಟೋ ಜನ ಈ ಪ್ಯಾರಾಚೂಟ್ ಅಂತ ಯೂಸ್ ಮಾಡ್ತಾರೆ, ಪ್ಯಾರಾಚೂಟ್ ಫ್ಲೈ ಮಾಡುವಾಗ ಸತ್ತೋಗಿರೋದುಂಟು. ಕೆಲವು ಅತಿಯಾದ ಬೆಟ್ಟದ ಮೇಲೆ ಎತ್ತರವಾಗಿರೋ ಬೆಟ್ಟ ನೋಡಿಬಿಟ್ಟು ಮೂರ್ಛೆ ಬಿದ್ದಿರೋದುಂಟು. ಕೆಲವರು 11 ಅಂತಸ್ತಿ ಬಿಲ್ಡಿಂಗ್ ಮೇಲೆ ಹೋಗ್ತಾರೆ, ಬೆಗ್ ನೋಡಿದ ತಕ್ಷಣ ಅವ್ರಿಗೆ ಮೂರ್ಛೆ ಹೋಗಿ ಸತ್ತಿರೋದುಂಟು. ಈ ಥರದ್ದೆಲ್ಲ ಅಲ್ಲಿ ಯಾರು ಚಾಕು ಹಾಕಿಲ್ಲ ಅಥವಾ ಸಿಮೆಣ್ಣೆ ಹಾಕಿ ಸುಟ್ಟಿಲ್ಲ ಅಥವಾ ನೀರು ತಳ್ಳಿಲ್ಲ, ಅವ್ರಿಗೆ ಅವರೇ ಸಾಯೋ ಒಂದು ಮನಸ್ಸು ಬಂದುಬಿಡುತ್ತೆ. ಈಗ ಕೆಲವರಿಗೆ ಈಗ ಯಾರೊಬ್ಬರು ಮೊನ್ನೆ ನಂತರ ಹೇಳ್ತಾಯಿದ್ರು, ನನಗೆ 3 ಅಂತಸ್ತಿ ಮನೆ ಮೇಲೆ ನಿಂತ್ಕೊಂಡು ರಸ್ತೆ ನೋಡ್ಲಿಕ್ಕೆ ಭಯ ಆಗುತ್ತೆ ಅಂತ. ಕೆಲವರಿಗೆ ಭಯ ಆಗುತ್ತೆ, ಮೇಲೆ ಬೆಟ್ಟ ಹತ್ತಕ್ಕೆ ಭಯ, ಆಮೇಲೆ ಕೆಲವರು ಏಣಿ ಹತ್ಬಿಟ್ಟು ಆ ಅಟ್ಟದ ಮೇಲೆ ಸಾಮಾನು ತಗೊಳಕ್ಕೆ ಭಯ ಪಡ್ತಾರೆ. ಅಂದರೆ ಭೂಮಿಯಿಂದ ಮೇಲೆ ಅವ್ರಿಗೆ ಕೆಲವರಿಗೆ ಸಾವಿರೋರಿಗೆ ದುಗುಡ, ಭಯ, ಖಿನ್ನತೆಗಳಿರ್ತದೆ. ಮತ್ತು ಯಾರೋ ಒಬ್ಬರು ಫಾರಿನಲ್ಲಿ ಯಾವುದೋ ಒಂದು ಹಿಲ್ ಅಂತೆ, ದೊಡ್ಡದೊಂದು ಹಿಲ್ಲು ಅಮೇರಿಕಾದಲ್ಲಿ, ಆ ಹಿಲ್ ಹತ್ಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲ, ಹತ್ಬಿಟ್ಟು ಕೆಳಗೆ ನೋಡಿದಾಗ ಅವ್ರಿಗೆ ಕಣ್ಣು ತಿರುಗ್ದಂಗಾಗಿ ಮಂಜಾಗ್ಬಿಟ್ಟು ಅವ್ರು ಹಾಗೇ ಅಲ್ಲಿಂದಲೇ ಬಿದ್ದುಬಿಟ್ರಂತೆ. ಇದು ಆಕಾಶವಾಯು ತತ್ವದಲ್ಲಿ ಬರುವಂಥ ಒಂದು ಮೃತ್ಯು ದೋಷ. ಹೆಲಿಕಾಪ್ಟ್ರಲ್ಲಿ ಸತ್ತಿದ್ದಾರೆ ಎಷ್ಟೋ ಜನ, ಫ್ಲೈಟಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಫ್ಲೈಟಲ್ಲಿ ಹೋಗುವಾಗ, ಮತ್ತು ಫ್ಲೈಟಲ್ಲಿ ಬ್ಲಾಸ್ಟ್ ಆಗಿರೋದುಂಟು, ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗಿರೋದುಂಟು. ಮತ್ತು ಈ ಶೋ ನಡೆಸ್ತಾ ನೋಡಿ, ಕೆಲವು ಟೈಮು
ಯೇಸು ಅಂತೇಳಿ, ಯೇಸುನು ಕೆಲವರು ಎರಡು ಮೂರು ಜನ ಸತ್ತೇ ಹೋಗ್ಬಿಟ್ರು ಸಲ. ಇದೆಲ್ಲ ಬರೋದು ಆಕಾಶ ಮೃತ್ಯು ದೋಷ ಅಂತ ಕರೀತಾರೆ. ಈ ಆಕಾಶ ಮೃತ್ಯು ದೋಷ ಒಂದು 1,000 ಜನಗದಲ್ಲಿ ಸೇರಿಸ್ರೆ ಒಂದಿಬ್ಬರಿಗಿರುತ್ತಿದ್ದು, ಅಂದರೆ 998 ಜನಕ್ಕೆ ಬೇರೆ ರೀತಿ ಸಾವಿದ್ರೆ ಇವರಿಬ್ಬರು ಮಾತ್ರ ಫ್ಲೈಟಲ್ಲಿ ಹೋಗುವಾಗ ಸಾಯೋದು, ಹೆಲಿಕಾಪ್ಟರ್ಲ್ಲಿ ಹೋಗೋಕೆ ಸಾಯೋದು, ಪ್ಯಾರಾಚೂಟಲ್ಲಿ ಹೋಗುವಾಗ, ಮತ್ತು ಅತಿಯಾದ ಎತ್ತರ ಪ್ರದೇಶದ ಬಿದ್ದು ಸತ್ತೋಗುವಂಥ ಯೋಗಗಳಿರ್ತದೆ. ಈ ಯೋಗಗಳು ಇನ್ಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಯಾಕೆಂದರೆ ಕಲಿಯುಗದಲ್ಲಿ ಪ್ರಥಮ ಪಾದದಲ್ಲಿ ನಾವು ಇದ್ದೀವೀಗ. ಈ ಕಲಿಯುಗದ ಪ್ರಥಮ ಪಾದದಲ್ಲಿ ಭಾಳಷ್ಟು ಜನಗೆ ಜಲಪ್ರಳಯ ಆಗಿದೆ, ನಾವು ನೋಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಕೊಡಗಲ್ಲಾಯಿತು, ಕೇರಳದಲ್ಲಾಯಿತು, ಸೊ ಕರ್ನಾಟಕ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲ ಭಾಳಷ್ಟು ಜಲಪ್ರಳಯ ಆಗಿದೆ. ಮನೆಗಳು ಹೋಯಿತು, ಜನಗಳು ಹೋಯಿತು, ಪಶು ಪಕ್ಷಿಗಳು ಹೋಯಿತು, ಜಾನುವಾರುಗಳೆಲ್ಲ ಸತ್ತೋಗಿವೆ. ಇದಲ್ಲದೇ ಭೂಕಂಪಗಳಲ್ಲೂ ಕೂಡ ನಡೀತಾ ಇದೆ. ಭೂಕಂಪದಲ್ಲೂ ಕೂಡ ಮನುಷ್ಯ ಸಾವು ತಗೋತಾ ಇದ್ದಾನೆ, ಸಾವು ಬರ್ತಾ ಇದೆ. ಈ ಜಲ ಅಲ್ಲ, ಭೂಮಿನೂ ಅಲ್ಲ, ಸುಂಟ್ರಗಾಳಿ, ವಾಯುಮೃತ್ಯು ದೋಷ. ಅದೂ ಅಲ್ಲದೇ ಈ ಇನ್ನೊಂದು ವಿಶೇಷವಾಗಿ ಇನ್ಮೇಲೆ ಜನಗಳು ಆಕಾಶ ಮೃತ್ಯು ದೋಷದಲ್ಲಿ ಸಾಯುವಂಥ ಸ್ಥಿತಿಗಳು ಬರ್ತದೆ. ಇದು ಕಲಿಯುಗದ ಪ್ರಥಮ ಪಾದದಲ್ಲಿ ಜಾಸ್ತಿ ಆಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳುತ್ತೆ. ಅದರಿಂದ ಯಾರಾದರೂ ಫ್ಲೈಟಲ್ಲಿ ಹೋಗುವಾಗ, ಹೆಲಿಕಾಪ್ಟರಲ್ಲಿ ಹೋಗುವಾಗ, ಅತಿಯಾದ ಎತ್ತರ ಪ್ರದೇಶದಲ್ಲಿ ನಿಂತಾಗ ಸಾವು ಬರುವಂಥ ಸಂದರ್ಭ ಇದ್ದಂಥ ಜಾತಕದವ್ರಿಗೆ ಇವತ್ತು ನಾನು ಅವ್ರನ್ನ ಅವ್ರು ಹೆಂಗೆ ಸಂರಕ್ಷಣೆ ಮಾಡ್ಕೊಳ್ಳೋದು, ಹೌ ಟು ಸೆಕ್ಯೂರ್ಡ್ ಆ ಪ್ರಿಕಾಷನ್ ಮೆಷರ್ಸ್ ಅನ್ನೋದನ್ನು ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಈ ಥರ ದೋಷ ಇದ್ದಂಥ ಜಾತಿದವರಿಗೆ ಕೆಲವು ಮುದ್ರಾ ಮಂತ್ರಗಳಿಂದ ಕೆಲವು ಪರಿಹಾರಗಳನ್ನು ಹೇಳಿದ್ದಾರೆ. ಕೆಲವು ಬೆಂಕಿ ನೋಡಿದ್ರೆ ಸತ್ತೋಗ್ತಾರೆ, ಕೆಲವು ರಕ್ತ ನೋಡೋದು ಸಾಕು ಹಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ರಕ್ತ ನೋಡಿದ್ರೆ ಕಣ್ಮಂಜಾಗುತ್ತೆ, ಕೆಲವು ನೀರಿಗೆ ಭಯ, ಕೆಲವು ರಕ್ತ ನೋಡಿದ್ರೆ ಭಯ, ಕೆಲವು ಬೆಂಕಿ ನೋಡಿದ್ರೆ ಭಯ, ಕೆಲವು ಎತ್ತರವಾದ ಜಾಗದಿಂದ ಕೆಳಗೆ ನೋಡೋದು ಒಂಥರ ಭಯ, ಕೆಲವು ಸಿಕ್ಕಾಪಟ್ಟೆ ಗಾಳಿ ಆದರೆ ಭಯ. ಹೀಗೆ ಆ ಮನುಷ್ಯನ ಜಾತಕ ಅವನು ಎಂಥ ಬ್ಯೂಟಿಫುಲ್ ಆಗಿರಲಿ, ಅವನು ಎಷ್ಟು ಓದಿರಲಿ, ಅವನು ಎಂಥ ದೊಡ್ಡ ಪವರ್ ಇರಲಿ, ಎಂಥ ದೊಡ್ಡ ಪೊಸಿಷನ್ಲಿದ್ರು ಕೂಡ ಸಾವಿನ ಭಯ ಒಂದು ಜಾತಕದಲ್ಲಿ ಇಟ್ಟಿರ್ತಾನೆ. ಇದು ಇವತ್ತಿನ ಸಂಚಿಕೆಯಲ್ಲಿ ಆಕಾಶ ಮೃತ್ಯು ದೋಷವನ್ನು ಪತ್ತೆ ಹಚ್ಚೋದು ಹೇಗೆ, ಅದ್ರ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಖಂಡಿತ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಹಾಗಾದ್ರೆ ಆಕಾಶ ಮೃತ್ಯು ದೋಷ ಯಾವ ಕಾರಣಕ್ಕಾಗಿ ಬರುತ್ತೆ ಅಂತ ಹೇಳಿ. ಆಕಾಶ ಮೃತ್ಯು ದೋಷ ಯಾತಕ್ಕಾಗಿ ಬರುತ್ತೆ ಅಂತಂದರೆ, ನಾವು ಪೂರ್ವ ಜನ್ಮದಲ್ಲಿ ಅಂದರೆ ಲಾಸ್ಟ್ ಬರ್ತ್ ಅಲ್ಲೋ, ಇನ್ಯಾವುದೋ ಒಂದು ಜನ್ಮದಲ್ಲೋ ನಾವು ಈ ಪಶು ಪಕ್ಷಿಗಳಿಗೆ ಹೊಡೆದು ಸಾಯಿಸಿದರೆ, ಕೆಲವ್ರಿಗೆ ಹಾಬಿ ಇರುತ್ತೆ, ಕೆಲವರು ಪಕ್ಷಿಗಳನ್ನ ಶೂಟ್ ಮಾಡೋದು. ಯಾರು ಪಕ್ಷಿಗಳನ್ನು ಶೂಟ್ ಮಾಡುತ್ತಾರೋ ಅಂಥವ್ರಿಗೆ ಈ ಆಕಾಶ ತತ್ವದಲ್ಲಿ ಸಾವು ಬರುತ್ತೆ ಅಂತ ಒಂದು ಕರ್ಮ ಸಿದ್ಧಾಂತ. ನಾನು ಆಗಲೇ ಹೇಳ್ತಾ ಇದ್ದೆ, 100 ಜನದಲ್ಲಿ ಇಬ್ಬರು ಮಾತ್ರ ಈ ದೋಷ ಇರುತ್ತೆ ಅಂತ. ನಾನು ಹೋದ ಜನದಲ್ಲಿ ಯಾವುದೋ ಒಂದು ಟ್ರಕ್ಕಿಂಗ್ ಹೋಗಿರ್ತೀನಿ, ಒಂದು ಕ್ಯಾಟ್ರಬಿಲ್ಲಲ್ಲಿ ಪಕ್ಷಿ ಹೊಡೆದಿರ್ಬೋದು, ಅಥವಾ ಗನ್ನಲ್ಲಿ ಶೂಟ್ ಮಾಡಿರ್ಬೋದು. ಇದ್ದಾಗ ಹಾರುವಂಥ ಪಕ್ಷಿಗಳಿಗೆ ನಾವು ಸಾಯಿಸಿದರೆ ನೆಕ್ಸ್ಟ್ ಬರ್ತಲ್ಲಿ ಅವನು ಇಲ್ಲ ಏರ್ಕ್ರಾಫ್ಟಲ್ಲಿ ಸಾಯ್ತಾನೆ, ಹೆಲಿಕಾಪ್ಟರಲ್ಲಿ ಇರ್ಬೋದು, ಫ್ಲೈಟಲ್ಲಿ ಇರ್ಬೋದು, ಇಲ್ಲ ಮೇಲಿನ ಬಿದ್ದು ಸಾಯುವಂಥದ್ದು ಸ್ಥಿತಿ ಇರ್ತದೆ. ಇದಕ್ಕೆ ಆಕಾಶ ಮೃತ್ಯು ದೋಷ ಅಂತ ಕರೀತಾರೆ. ಈ ದೋಷ ನನ್ನ ಜಾತಿಗಳು ಇದೆ ಅಂತ ಹೆಂಗೆ ಪತ್ತೆ ಹಚ್ಚೋದು? ಈ ದೋಷ ಇದೆ ಅಂತ ಪತ್ತೆ ಹಚ್ಚಬೇಕು ಅಂತಂದರೆ, ಲಗ್ನದಲ್ಲಿ ಶನಿ ಜೊತೆಗೆ ರಾಹು ಏನಾದರೂ ಸೇರಿಕೊಂಡಿದ್ದರೆ, ಲಗ್ನ ಅಂದರೆ ಏನು, ನಾವು ಉಡೋ ಸಮಯದಲ್ಲಿ ಸೂರ್ಯ ಎಲ್ಲಿದ್ದ, ಯಾವ ರಾಶಿಯಲ್ಲಿದ್ದ ಅಂತ ನೋಡ್ತೀವಿ. ಒಂದು ಮಗು ಜನನ ಕಾಲದಲ್ಲಿ ಸೂರ್ಯ ಯಾವ ರಾಶಿಯಲ್ಲಿದ್ದಾನೋ ಅದು ಲಗ್ನ ಅಂತ ತಗೊಳ್ತಾರೆ. ಮಗು ಹುಟ್ಟಿದವಾಗ ಚಂದ್ರ ಯಾವ ರಾಶಿಯಲ್ಲಿದ್ದೋ ಅದಕ್ಕೆ ಅವನು ಜನ್ಮ ರಾಶಿ ಅಂತ ಕರೀತಾರೆ. ಇಲ್ಲಿ ಚಂದ್ರ ಜೊತೆಗೆ ರಾಹು ಇಬ್ಬರೂ ಲಗ್ನದಲ್ಲೇ ಸೇರಿದ್ದಾಗ ಅವ್ರಿಗೆ ಇಲ್ಲ ಏರ್ಕ್ರಾಫ್ಟಲ್ಲಿ ಸಾಯ್ಬೋದು, ಇಲ್ಲ ಹೆಲಿಕಾಪ್ಟರ್ಲ್ಲಿ ಸಾಯ್ಬೋದು, ಇಲ್ಲ ಅತಿ ಎತ್ತರವಾದ ಜಾಗದಲ್ಲಿ ಬಿಸುತ್ತೋಗೋದು. ಇನ್ನೊಂದು ಸಿದ್ಧಾಂತ ಹೇಳುತ್ತೆ, ಕರ್ಮ ಸಿದ್ಧಾಂತದಲ್ಲಿ ಪೂರ್ವ ಜನ್ಮದಲ್ಲಿ ಏನಾದರೂ ನಾವು ಈಗ ಪಾರಿವಾಳ ಹಕ್ಕಿಗಳು ಮತ್ತು ಕೋಗಿಲೆ ಪಕ್ಷಿಗಳು, ಯಾವುದೋ ಒಂದು ವೆರೈಟಿ ಜಾತಿ ಪಕ್ಷಿಗಳಾಗಲಿ, ಆ ಪಕ್ಷಿಗಳಿಗೆ ವಿಷ ಚೂರ್ಣವನ್ನು ಹಾಕಿದರೆ, ಇವತ್ತಿನಾಗೆ ನಮ್ಮ ಮನೆಯಲ್ಲಿ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾನು 4th ಫ್ಲೋರ್ನಲ್ಲಿ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ, ನಮ್ಮ ಮನೆಗೆ ಸಿಕ್ಕಾಬಟ್ಟೆ ಪಾರಿವಾಳಗಳು ಬರ್ತಾ ಇರ್ತದೆ ಅಂತ ಇಟ್ಕೊಳ್ಳಿ. ಪಾರಿವಾಳಗಳು ಹಕ್ಕಿಗಳೆಲ್ಲ ಬಂದು ಗಲೀಜು ಮಾಡ್ತಿರ್ತದೆ. ಓ, ಇದೆಲ್ಲ ದಿನ ಬಂದು ಗಲೀಜು ಮಾಡುತ್ತಲ್ಲ ಅಂಥೇಳ್ಬಿಟ್ಟು ಅದು ಬರದೇ ಇರೋ ಥರ ನಾನು ಮಾಡಬೇಕು ಅಂದರೆ, ಇಲ್ಲ ಒಂದು ಗ್ರಿಲ್ ಹಾಕಬೇಕು, ಇಲ್ಲ ಅದು ಓಡಿಸ್ಬೇಕು,
ಯಾರು ಓಡಿಸ್ತು ದಿನ ಕೂತ್ಕೊಂಡು? ಅದಕ್ಕೆ ಒಂದು ಪಾತ್ರನಲ್ಲೋ ಒಂದು ಬಟ್ಟಲ್ಲೋ ಯಾವುದಲ್ಲೋ ಒಂದು ಪಾಯ್ಸನ್ ಇಟ್ಬಿಡೋದು. ಅದು ಯಾವಾಗ ಅದು ಬಂದು ತಿಂತೋ ಕುಡಿತೋ ಅದು ಮತ್ತೆ ಆ ಜಾಗಕ್ಕೆ ಬರೋದಿಲ್ಲ. ಹೀಗೆ ಪಶು ಪಕ್ಷಿಗಳಿಗೆ ವಿಷ ಚೂರ್ಣ ಪ್ರಯೋಗ ಏನಾದ್ರು ಮಾಡಿತ್ತು ಅಂತಂದರೆ ಅವರಿಗೆ ಈ ದೋಷಗಳು ಬರ್ತದೆ ಅಂತ ಕರ್ಮ ಸಿದ್ಧಾಂತ ಹೇಳ್ತಾರೆ. ಅದರಿಂದ ನಾವು ನಮ್ಮ ಮಕ್ಕಳನ್ನು ನಮ್ಮ ಬಂಧು ಬಳಗ ಫ್ರೆಂಡ್ಸ್ ಹೇಗೆ ಟ್ರೀಟ್ ಮಾಡ್ತೀವೋ ಹಾಗೆ ಪ್ರಕೃತಿ ಇರತಕ್ಕಂಥ ಪಶು ಪಕ್ಷಿಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡಬೇಕಂತೆ. ಅವುಗಳಿಗೆ ಕಾಳು ಕೊಡೋದು ಮತ್ತು ಅದಕ್ಕೆ ನೀರಿಡೋದು ಮಾಡೋದ್ರಿಂದ ಆಕಾಶ ಮೃತ್ಯು ದೋಷ ನಾಶ ಆಗುತ್ತೆ ಅಂತ ಶಾಸ್ತ್ರದಲ್ಲಿ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಾಲ್ ಕಿತಾಬ್ ಅನ್ನೋ ಒಂದು ಪರಿಹಾರ ಇದೆ ಹೇಳ್ತಾರೆ. ಲಾಲ್ ಕಿತಾಬ್ ಅನ್ನೋ ಒಂದು ಪುಸ್ತಕ, ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರಗಳನ್ನು ಹೇಳುತ್ತೆ, ರೆಮಿಡಿಯಲ್ ಆಸ್ಟ್ರಾಲಜಿ ಅದು. ಹಾಗೆ ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರ ಕೂಡ ಪ್ರತಿಯೊಬ್ಬ ಮನುಷ್ಯ ಜೀವಿತ ಕಾಲದಲ್ಲಿ ಯಾವಾಗಲೂ ಹಕ್ಕಿಗಳಿಗೆ ಪಕ್ಷಿಗಳಿಗೆ ಕಾಳಿಡಿ, ಧಾನ್ಯಗಳಿಡಿ, ಒಂದು ಪಾತ್ರೆಯಲ್ಲಿ ನೀರಿಡಿ ಬಂದು ಕುಡಿಯೋದಕ್ಕೆ ಅಂತ ಹೇಳ್ತಾರೆ. ಈ ಥರ ಇಡೋದ್ರಿಂದ ಆಕಾಶ ಮೃತ್ಯು ದೋಷ ನಿವಾರಣೆ ಆಗುತ್ತೆ ಅಂತ. ಅದರಿಂದ ಪಶು ಪಕ್ಷಿಗಳನ್ನು ಶೂಟ್ ಮಾಡಿ ಸಾಯಿಸಿದರೆ, ಹೊಡೆದಿದ್ರೆ ಅವು ಬರಬಾರ್ದು ನಮ್ಮ ಮನೆ ಮುಂದೆ ಅಂತೇಳಿ, ಅದಕ್ಕೆಲ್ಲ ಏನಾದರೂ ವಿಷ ಚೂರ್ಣಗಳನ್ನು ಒಂದು ವಿಷ ಪಾಯ್ಸನ್ನು ಅಥವಾ ಸ್ಪ್ರೇ ಮಾಡಿಬಿಟ್ಟಿದ್ರೆ ಅಲ್ಲಿ ಏನೋ ಒಂದು ಕಾರಣಕ್ಕೆ ನಮ್ಮ ಮನೆಗೆ ಪಕ್ಷಿಗಳು ಬರ್ತದೆ. ಈಗ ಪಾರಿವಾಳಗಳು, ಗಿಣಿಗಳು, ಗುಬ್ಬಚ್ಚಿಗಳು, ಕಾಗೆಗಳು, ಕೋಗಿಲೆಗಳು ಇವೆಲ್ಲ ಕೆಲವು ವಾಸ ಮಾಡೋ ಸ್ಥಳದಲ್ಲಿ ಬಂದು ಕೂತ್ಕೊಳ್ಳುತ್ತವೆ. ಏನೋ ಒಂದು ಖುಷಿ ಬಂದಿರ್ತದೆ, ಅದು ಬಂದು ಕೂತ್ಕೊಳ್ಳೋಕ್ಕೂ ಒಂದು ರೀಸನ್ ಇರ್ತದೆ. ಅಯ್ಯೋ ದಿನ ಬಂದು ಗಲೀಜು ಮಾಡ್ತವಲ್ಲ ಇದು, ನಾವು ಎಷ್ಟೊತ್ತು ವಾಶ್ ಮಾಡೋದು, ಎಷ್ಟೊತ್ತು ಕ್ಲೀನ್ ಮಾಡೋದು ಅಂತೇಳಿ ಕೆಲವರು ಏನು ಮಾಡ್ತಾರೆ, ಹೊಡೆದು ಓಡಿಸ್ತಾರೆ. ಇಲ್ಲ ಅದು ಬರಲೇ ಇರಬಾರ್ದು ಅಂತೇಳಿ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಈ ಥರ ದೋಷದಲ್ಲಿ ಮಾಡಿದ್ದಂಥವ್ರಿಗೆ ಆಕಾಶ ಮೃತ್ಯು ದೋಷ ಬಂದ್ಬಿಡುತ್ತೆ. ಅದಕ್ಕೆ ಈ ಜಮದಲ್ಲಿ ಯಾರಾದರೂ ಪಶು ಪಕ್ಷಿಗಳಿಗೆ ಹೊಡೆದಿದ್ರೆ ಅಥವಾ ನಾನು ಹೇಳೋದಂತ ಯಾರು ಪ್ರಾಬ್ಲಮ್ ಮಾಡಿದರೆ, ಈ ಬರ್ತಲ್ಲೇ ಇರ್ಬೋದು ಇಲ್ಲ ನೆಕ್ಸ್ಟ್ ಬರ್ತ್ ಅಂತ ಅವರು ಎಲ್ಲರೂ ಒಂದು ಭೂಮಿಲಿ ಸಾಯಲ್ಲ ಅವರಷ್ಟೇ, ಅವ್ರ ಪ್ರಾಣ ಭೂಮಿ ಮೇಲೆ ಹೋಗಲ್ಲ. ಮನುಷ್ಯ ಮೇಲೆ ಸಾಯಲ್ಲ, ನೀರು ಬಿದ್ದು ಸಾಯಲ್ಲ, ರಸ್ತೆಯಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ಸಾಯಲ್ಲ. ಅವ್ರು ಸಾಯೋದಿಲ್ಲಿ ಫ್ಲೈಟಲ್ಲಿ, ಹೆಲಿಕಾಪ್ಟರ್ ಅಂದರೆ ಭೂಮಿಯಿಂದ ಮೇಲೆ ಎಲ್ಲಿದ್ದರೂ ಆಗ್ಬೋದು. ಅತಿ ದೊಡ್ಡ ಎತ್ತವಾದ ಬೆಟ್ಟದ ಮೇಲೆ ಅಥವಾ ಒಂದು 50 ಅಂತಸ್ತು ಅಪಾರ್ಟ್ಮೆಂಟ್ ಮೇಲ್ಗಡೆಯಿಂದ ಟೆರೆಸ್ ಮೇಲಿಂದ ಬೀಳ್ಬೋದು, ಏನು ಬೇಕಾದ್ರಾಗ್ಬೋದು. ಅಂದರೆ ಆಕಾಶದಿಂದ ಬಿದ್ದು ಸಾಯುವಂಥ ಒಂದು ಜಾತಕದಲ್ಲಿ ಹುಡ್ತಾರೆ ಅಂತ ಹೇಳ್ತಾರೆ. ಅದರಿಂದ ಈ ಥರ ದೋಷ ಜಾಸ್ತಿ ಮೇಲೆ ಜಾಸ್ತಿ ಆಗುತ್ತೆ ಅಂತ ನನ್ನ ಅನುಭವ. ಕಲಿಯುಗದ ಪ್ರಥಮ ಪಾದದಲ್ಲಿ ಇದು ಜಾಸ್ತಿ ಇರ್ತದೆ, ಈ ರೇಷ್ಯೋ ಜಾಸ್ತಿ ಆಗುತ್ತೆ. 100ರಲ್ಲಿ ಒಂದು 50 ಜನ ಈ ರೀತಿ ಸತ್ತರೆ, ಇನ್ನು 20 ಜನ ನೀರು ಬಿದ್ದು ಸಾಯ್ತಾರೆ, ಇನ್ನು ಉಳಿದಿದ್ದ 20 ಜನ ಬೆಂಕಿ ಹಾಕೊಂಡು ಸಾಯ್ತಾರೆ, ಇನ್ನು 10 ಜನ ರೋಡ್ ಆಕ್ಸಿಡೆಂಟಲ್ಲಿ ಸಾಯ್ಬೋದು. ಈ ಥರ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಕಲಿಯುಗದ ಮನುಷ್ಯನ ಆಯುಷನ ಕ್ಷೀಣಿಸೋ ಒಂದು ಕಾನ್ಸೆಪ್ಟ್ನ. ಅದಕ್ಕೆ ನಾವೆಲ್ಲರೂ ಕೂಡ ಜೀವಿತ ಕಾಲದಲ್ಲಿ ಈ ಥರ ದೋಷಗಳು ನಮ್ಮ ಜಾತಕಲ್ಲಿ ಇದ್ದಾಯಾ ಇಲ್ವಾ ಅಂತ ಫಸ್ಟ್ ಪತ್ತೆ ಹಚ್ಚಬೇಕು. ಇತ್ತು ಅಂದ ತಕ್ಷಣ ಬದುಕಿದ್ದಾಯಿಲ್ಲ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಈ ದೋಷಕ್ಕೆ ನಾವು ತುತ್ತಾಗೋದಿಲ್ಲ ಅಂತ ನನ್ನ ಒಂದು ಸಜೆಷನ್. ಗುರುಗಳೇ, ಈ ದೋಷ ಜಾತಕದಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತಾ ಹೇಗೆ? ನಾನು ಆಗಲೇ ಹೇಳಿದ್ನಲ್ಲ, ಲಗ್ನದಲ್ಲೇ ಚಂದ್ರನ ಜೊತೆ ರಾಹು ಇದ್ದಾಗ ಈ ಥರ ದೋಷ ಬರ್ತದೆ. ಯಾವಾಗ ಬರ್ಬೋದು? ಚಂದ್ರನ ದಶೆ ರಾಹು ಭುಕ್ತಿ ಬಂದಾಗ ಅಥವಾ ರಾಹು ದಶೆ ಚಂದ್ರನ ಭುಕ್ತಿ ಬಂದಾಗ ಕೆಲವರಿಗೆ ಈ ಥರ ದೋಷ ಬಂದ್ಬಿಡ್ತದೆ. ಅದಕ್ಕೆ ಆ ದಶೆ ನಡೆಯೋ ಸಮಯದಲ್ಲಿ ಆ ಏಜಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ಅವಾಗ ಕೇರ್ಫುಲ್ ಆಗಿರಲಿಲ್ಲ ಅಂತಂದರೆ ಈ ಥರ ದೋಷದಲ್ಲಿ ತುತ್ತಾಗಿಬಿಡ್ತಾರೆ. ಅದರಿಂದ ಜೀವಿತ ಕಾಲದಲ್ಲಿ ನಾವು ಯಾವುದೇ ಒಂದು ತಪ್ಪು ಮಾಡಬಾರ್ದು. ಯಾಕೆಂದರೆ ನಮಗೆ ಪ್ರಾಣ ಕೊಡೋ ಶಕ್ತಿ ಇಲ್ಲ ಅಂದರೆ ಸಾಯಿಸೋ ಹಕ್ಕು ನಮಗಿಲ್ಲ. ಪಶು ಪಕ್ಷಿಗಳಿಗೆ ಸಾಯಿಸಬಾರ್ದು. ಬೇಟೆಯಾಡ್ತೀವಿ ರಾಜ ಮಹಾರಾಜರುಗಳೆಲ್ಲ, ಅವತ್ತಿಂದ ಪ್ರಾಣಿಗಳನ್ನು ಬೇಟೆ ಆಡೋದು, ಪಕ್ಷಿಗಳನ್ನು ಬೇಟೆ ಆಡೋದು. ಕೆಲವರು ಈ ಪಾರಿವಾಳ ಇದ್ದೆಲ್ಲ ಸಾಯಿಸ್ತಾರೆ. ಯಾಕೆ ಅಂತಂದರೆ ಲಕುವ ಪ್ಯಾರಾಲಿಸಿಸ್ ಆಗಿದರೆ ಅದರ ಮಾಂಸ ಕೊಟ್ಟರೆ ಒಳ್ಳೆಯದು ಅಂಥೇಳಿ ಅದನ್ನು ಸಾಯಿಸ್ಬಿಟ್ಟು ಪೇಷೆಂಟ್ಗಳಿಗೆ ತಿನ್ನಕ್ಕೆ ಕೊಡ್ತಾರೆ. ಅದು ಮಹಾದೋಷನೇ. ಅದರಿಂದ ಪಶು ಪಕ್ಷಿಗಳನ್ನು ಹತ್ಯಾ ದೋಷ ಮಹಾದೋಷ, ಕ್ರಿಮಿಕೀಟ ಹತ್ಯಾ ದೋಷ, ಪಶು ಪಕ್ಷಿ ಹತ್ಯಾ ದೋಷ, ಗೋಹತ್ಯ ಇವೆಲ್ಲ ಮಹಾಪಾಪಗಳು ಅಂತ ಕರ್ಮ ಸಿದ್ಧಾಂತ ಹೇಳ್ತಾರೆ. ಯಾಕಂದರೆ ಅವು ನಮ್ಮನ್ನು ಸಂರಕ್ಷಣೆ ಮಾಡಿ ಕೊಟ್ಟಿರುವಂಥದ್ದು. ಪಕ್ಷಿಗಳು ಜಾಸ್ತಿ ಇದ್ದಷ್ಟು ನಮ್ಮ ಏರ್ ಪೊಲ್ಯೂಷನ್ನ ಕ್ಲೀನ್ ಮಾಡುತ್ತೆ ಪಕ್ಷಿಗಳು. ಅದು ಬೀಸೋ ರೆಕ್ಕೆಯಿಂದ ಬರೋ ಗಾಳಿಯಿಂದ ಆಕ್ಸಿಜನ್ ಬರುತ್ತೆ ನಮಗೆ, ಅದನ್ನು ನಾವು ಸಾಯಿಸ್ಬಿಟ್ರೆ. ಅದಕ್ಕೆ ಯಾವ ಪಕ್ಷಿಗಳನ್ನು ಮರಗಳು ಕೊಡೋ ಆಕ್ಸಿಜನ್ನು, ಪಕ್ಷಿಗಳು ಹಾರಾಟ ಮಾಡುವಾಗ ಅಂದರೆ ಹಾರುವಾಗ ಆ ರೆಕ್ಕೆಗಳಿಂದ ಬರುವಂಥ ಗಾಳಿ ಪ್ಯೂರ್ ಗಾಳಿ, ಅದು ಶುದ್ಧೀಕರಣ ಮಾಡುವಂಥ ಗಾಳಿ. ಆ ಶುದ್ಧೀಕರಣ ಗಾಳಿ ನಮಗೆ ಬಂದು ತಲುಪಲಿಕ್ಕೋಸ್ಕರ ಪಕ್ಷಿಗಳು ಆಗಿರೋದು ಜಗತ್ತಿನಲ್ಲಿ ಅಂತ ಹೇಳ್ತಾರೆ ಸೃಷ್ಟಿ ಬ್ರಹ್ಮಾಂಡ ಪುರಾಣದಲ್ಲಿ. ಅದು ಬಿಟ್ಬಿಟ್ಟು ನಾವೆಲ್ಲ ಸಾಯಿಸೋಕ್ಕೋದ್ರೆ ನಮಗೆ ಆಕಾಶ ಮೃತ್ಯು ದೋಷ ಬರ್ತದೆ. ಖಂಡಿತ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ.
ಮುದ್ರಾ ಮನಸ್ಸಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಹಾಗಾದ್ರೆ ಆಕಾಶ ಮೃತ್ಯು ದೋಷದಿಂದ ಮುಕ್ತರಾಗಬೇಕು ಅಂದ್ರೆ ಪರಿಹಾರ ಏನಿದೆ? ನಮ್ಮ ಧರ್ಮ ಎಷ್ಟು ಪವಿತ್ರ, ಎಷ್ಟು ಶುದ್ಧ ಅಂತಂದ್ರೆ ಎಲ್ಲಾ ವೆರೈಟೀಸ್ ಆಗೂ ಪರಿಹಾರ ಹೇಳಿದ್ದಾರೆ. ನೀರಲ್ಲಿ ಬಿದ್ದು ಸಾಯೋನಿಗೂ ಪರಿಹಾರ ಹೇಳ್ತಾರೆ, ಜಲ ಸಮಾಧಿ ಆಗೋನಿಗೂ ಪರಿಹಾರ ಹೇಳ್ತಾರೆ, ಬೆಂಕಿ ಹಾಕೊಂಡು ಸತ್ತೋಗೋರ್ಗೂ ಪರಿಹಾರ ಹೇಳಿದ್ದಾರೆ, ಆಕಾಶದ ಮೇಲೆ ಗಾಳಿಲಿ ತೂರ್ಕೊಂಡು ಹೋಗೋರು, ಸುಂಟರ್ ಗಾಳಿಲಿ ಸತ್ತೋಗಿರೋರು ಇದ್ದಾರೆ, ಗುಡುಗು ಮಿಂಚಕ್ಕೆ ಸತ್ತೋಗಿರೋರು ಎಷ್ಟೋ ಜನ ಇದ್ದಾರೆ. ಇಲ್ಲಿ ಆಕಾಶ ಮೃತ್ಯು ದೋಷ ಅಂತಂದರೆ ನಾವು ಫ್ಲೈಟಲ್ಲಿ ಮತ್ತು ಹೆಲಿಕಾಪ್ಟ್ರಲ್ಲಿ ಅಥವಾ ಅತಿ ಎತ್ತರವಾದ ಜಾಗದಿಂದ ಬಿದ್ದು ಸಾಯೋದ್ರ ಜೊತೆಗೆ ಮಿಂಚಿನಿಂದ ಗುಡುಗಿನಿಂದ ಎಷ್ಟೋ ಜನ ಸತ್ತೋಗಿದ್ದಾರೆ. ಲೈಟನಿಂಗ್ ಅಂಡ್ ಥಂಡರ್ ಅಂತ ಅದು ಕೂಡ ಈ ಆಕಾಶ ಮೃತ್ಯು ದೋಷಕ್ಕೆ ಬರ್ತದೆ. ಆದ್ದರಿಂದ ಯಾರು ಮಿಂಚು ಹೊಡೆದಾಗ ಸಾಯುವಂಥದ್ದು, ಗುಡುಗಿನಲ್ಲಿ ಸತ್ತೋಗುವಂಥ ಯೋಗಗಳಿದ್ದಾಗ ಅಥವಾ ಫ್ಲೈಟಲ್ಲಿ ಅಥವಾ ಹೆಲಿಕಾಪ್ಟ್ರಲ್ಲಿ ಅಥವಾ ಅತಿ ಎತ್ತರದಿಂದ ಬಿದ್ದು ಸಾಯುವಂಥ ಜಾತಕ ದೋಷಗಳಿದ್ದಂಥ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಋಷಿ ಮುನಿ ಇದೆಲ್ಲ ರಿಸರ್ಚ್ ಮಾಡಿ ಸ್ಕೂಲಲ್ಲಿ ಇರುವಾಗಲೇ ಮಕ್ಕಳಿಗೆ ಗುರುಕುಲದಲ್ಲಿ ಈ ಥರ ಏನಾದ್ರು ದೋಷ ನಿಮ್ಮ ಜಾತಿಗಳ ಮುಂದೆ ಬರೋದಿದ್ದರೆ ಇದ್ದರೆ ಅದು ಪರಿಹಾರ ಮಾಡಿಕೊಳ್ಳಿ ಅಂತೇಳಿ ಈ ಮೃತ್ಯು ದೋಷದ ಕೆಲವು ಮಂತ್ರ ಮುದ್ರೆಗಳನ್ನು ಹೇಳ್ಕೊಡ್ತಾ ಇದ್ರು. ಈ ಮುದ್ರೆ ಏನು ವಿಶೇಷ ಅಂತಂದರೆ ನಮಗೆ ಸಾಯೋ ಸೂಚನೆನ ಮುದ್ರೆ ಮುಖಾನ ಗೊತ್ತಾಗತ್ತಂತೆ. ಮುದ್ರೆ ಏನು? ಫಿಸಿಯೋಥೆರಪಿ. ಫಿಸಿಯೋಥೆರಪಿಯಿಂದ ಬ್ರೈನ್ಗೆ ಬಾಡಿಗೆ ಒಂದು ಎಕ್ಸಸೈಸ್, ಅದು ವಾರ್ಮ್ ಅಪ್ ಎಕ್ಸಸೈಸ್ ಮುದ್ರೆ. ಅದು ಮಾಡಿದಾಗ ಕನಸಲ್ಲಿ ಫ್ಲೈಟಲ್ಲಿ ಹೋಗೋ ಸಾಯೋವಂಥದ್ದು, ಫ್ಲೈಟ್ ಬ್ಲಾಸ್ಟ್ ಆಗಿಬಿಡುತ್ತೆ ಸತ್ತೋಗ್ತೀನಿ, ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗುತ್ತೆ ಸತ್ತೋಗ್ತೀನಿ, ಅಥವಾ ನಾನು ಹೋಗ್ತಿರ್ಬೇಕಾದ್ರೆ ಭೂಮಿಯಿಂದ 50-60 ಸಾವಿರ ಹೈಟಿಗೆ ಫ್ಲೈಟ್ ಹೋಗುತ್ತೆ, ಆ ಹೋದಾಗ ಕೆಲವಿಗೆ ಆಕ್ಸಿಜನ್ ಕಮ್ಮಿ ಆಗುತ್ತೆ, ಆ ಥರ ಅದಕ್ಕೆ ಹಾರ್ಟ್ ಇಟ್ಕೊಂಡಾಗ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಈ ಥರದ್ದು ಭಾಳಷ್ಟು ಜನಕ್ಕೆ ಆಗಿದೆ. ಈ ಥರದ್ದು ಆಗುತ್ತೆ ಅಂತ ಕನಸಲ್ಲಿ ತೋರಿಸುತ್ತೆ ಮುದ್ರೆ ಮಾಡೋದ್ರಿಂದ. ಅದರಿಂದ ಏನು ಮಾಡಬೇಕು ಅಮ್ಮ ಈ ದೋಷ ಪರಿಹಾರ ಮಾಡಲಿಕ್ಕೆ ಅಂತಂದರೆ ಮುದ್ರೆ ಮಾಡಬೇಕು. ಮುದ್ರೆ ಮಾಡೋದ್ರೆ ಮತಿ ಕೊಡುತ್ತೆ ನಮಗೆ, ಒಂದು ವಾರ ಮುಂಚೆ, 15 ದಿವಸ ಮುಂಚೆ, 1 ತಿಂಗಳು ಮುಂಚೆನೆ ಸಾವು ಬರ್ಬೋದು ಅನ್ನೋದನ್ನು ಸೂಚನೆ ಕೊಡುತ್ತೆ. ಆ ಸೂಚನೆ ಕೊಟ್ಟಾಗ ಏನು ಮಾಡಬೇಕು? ಮಂತ್ರ ಪ್ರಯೋಗ ಮಾಡಿ ಅದನ್ನು ಶಮನ ಮಾಡ್ಕೋಬೇಕು. ಹಾಗಾದರೆ ನೋಡಿ, ನಮ್ಮ ಹಸ್ತದಲ್ಲಿ ಇದು ಶುಕ್ರಗ್ರಹ, ಇದು ಗುರುಗ್ರಹ, ಇದು ಶನಿ, ಈ ಮಧ್ಯದ ಬೆರಳು ಶನಿ ಗ್ರಹ. ಶನಿ ಆಯುಷ್ಕಾರಕ, ಶನಿ ಸಾವು ತಂದುಕೊಡುವಂಥವನು. ಈ ಶನಿನ ಈ ಹೆಬ್ಬೆಟ್ ಮೇಲೆ ಇಡಬೇಕು. ಹೀಗೆ ಇದಕ್ಕೆ ಆಕಾಶ ತತ್ವ ಅಂತ ಹೇಳ್ತಾರೆ. ಎರಡು ಹಸ್ತದಲ್ಲಿ ನಮ್ಮ ಮಧ್ಯದ ಬೆರಳನ್ನು ತೆಗೆದು ಹೆಬ್ಬೆಟ್ ಮೇಲೆ ಕೂರಿಸ್ಬೇಕು. ಶುಕ್ರ ಮತ್ತು ಶನಿ. ಶನಿ ಎಂಥದ್ದು? ಆಯುಷ್ಕಾರಕ. ಈ ಮುದ್ರೆಯನ್ನು ನಾವು ಎರಡು ಹಸ್ತದಲ್ಲೂ ಮಾಡಬೇಕು. ಮಾಡಿಬಿಟ್ಟು ಓಂ ಆಕಾಶಾಯ ಚ ವಿದ್ಮಹೇ ನಭೋ ದೇವಾಯ ಧೀಮಹಿ ತನ್ನೋ ಗಗನಂ ಪ್ರಚೋದಯಾತ್. ಓಂ ಆಕಾಶಾಯ ಚ ವಿದ್ಮಹೇ ನಭೋ ದೇವಾಯ ಧೀಮಹಿ ತನ್ನೋ ಗಗನಂ ಪ್ರಚೋದಯಾತ್ ಅನ್ನೋ ಮಂತ್ರ ಹೇಳಬೇಕು, ಗಾಯತ್ರಿ ಮಂತ್ರ. ಇದ್ರ ಜೊತೆ ಇನ್ನೊಂದು ತಾಂತ್ರಿಕ ಮಂತ್ರ ಇದೆ, ಓಂ ಗಂ ಗಂ ಆಂ ಆಂ ಗಗನಾಯ ನಮಃ. ಓಂ ಗಂ ಗಂ ಓಂ ಆಂ ಆಂ ಓಂ ಗಗನಾಯ ನಮಃ. ಓಂ ಗಂ ಗಂ ಓಂ ಆಂ ಆಂ ಓಂ ಗಗನಾಯ ನಮಃ ಅನ್ನೋ ಮಂತ್ರ. ಯಾರಿಗೆ ಈ ಗಾಯತ್ರಿ ಮಂತ್ರ ಹೇಳಲಿಕ್ಕಾಗಲಿ ಅಂದರೆ ತಾಂತ್ರಿಕ ಬೀಜ ಮಂತ್ರ, ಓಂ ಗಂ ಗಂ ಓಂ ಆಂ ಆಂ ಓಂ ಗಗನಾಯ ನಮಃ ಅನ್ನೋ ಮಂತ್ರ ಹೇಳ್ತಾ ಇದ್ರೆ ನಾವು ಈ ರೀತಿ ದೋಷ ಮಿಂಚಿಂದ ಗುಡುಗಿನಿಂದ ಸಾಯುವಂಥ ಯೋಗ ಇತ್ತು ಅಂದರೆ ಎಲ್ಲ ನಿವಾರಣೆ ಆಗುತ್ತೆ. ಆಕಾಶ ಮೃತ್ಯು ದೋಷಕ್ಕೆ ಇದೊಂದು ರೆಮಿಡಿ. ಈ ರೀತಿ ಮುದ್ರೆ ಮಾಡಿದ್ರೆ 1 ತಿಂಗಳು ಮುಂಚೆನೇ ಗೊತ್ತಾಗುತ್ತೆ ನಮಗೆ, ಓ ನನಗೆ ಸಾವು ಹತ್ರ ಬರ್ತಿದೆ, ಈ ಥರ ಆಗ್ಬೋದು ಅಂತ ಕನಸಲ್ಲಿ ಕಾಣ್ತಾ ಇರ್ತದೆ. ಆಗ ಮಂತ್ರ ಹೇಳಬೇಕು, ಓಂ ಆಕಾಶಾಯ ಚ ವಿದ್ಮಹೆ. ಆಕಾಶಾಯ ಅಂದರೆ ಆಕಾಶನಲ್ಲಿರತಕ್ಕಂಥ ವಸ್ತು. ಚ ವಿದ್ಮಹೆ ನಭೋ ದೇವಾಯ ಧೀಮಹಿ ತನ್ನೋ ಗಗನಂ ಪ್ರಚೋದಯಾತ್. ಗಗನ ಅಂದರೆ ಆಕಾಶ. ಅದರಿಂದ ನಿನ್ನಿಂದ ಮಿಂಚಿನಿಂದ ಗುಡಿನಿಂದ ಸಾವು ಬರದೇ ಇರಲಿ. ನಾನು ಫ್ಲೈಟಲ್ಲಿ ಹೋಗುವಾಗ, ಹೆಲಿಕಾಪ್ಟರ್ಲ್ಲಿ ಹೋಗುವಾಗ ಅತಿ ಎತ್ತರವಾದ ಜಾಗದಲ್ಲಿ ನಿಂತಾಗ, ನನ್ನ ಎತ್ತರವಾದ ಜಾಗದಲ್ಲಿ ನಿಂತಾಗ ಆಕಾಶ ತಳೆದಂಗೆ ಮಾಡುತ್ತೆ, ಮುಚ್ಚೆ ಹೋಗಿ ಬಿದ್ದೋಗ್ಬಿಡ್ತಾರೆ ಅವರು. ಆ ಒಂದು ಶಕ್ತಿ ಜಾತಕದಲ್ಲಿ ಇರುತ್ತದೆ, ಅದನ್ನು ಶಮನ ಮಾಡಲಿಕ್ಕೆ ಓಂ ಆಕಾಶಾಯ ಚ ವಿದ್ಮಹೆ ನಭೋ ದೇವಾಯ ಧೀಮಹಿ ತನ್ನೋ ಗಗನಂ ಪ್ರಚೋದಯಾತ್. ಇದು ಆಕಾಶಕ್ಕೆ ಹೇಳುವಂಥ ಗಾಯತ್ರಿ ಮಂತ್ರ. ಓಂ ಗಂ ಗಂ ಓಂ ಆಂ ಆಂ ಓಂ ಗಗನಾಯ ನಮಃ ಅನ್ನೋ ಬೀಜ ಮಂತ್ರ ಇದು. ಎರಡರಲ್ಲಿ ಯಾವ್ದಾರು ಒಂದು ಹೇಳ್ಬೋದು. ಇದು ಹೇಳ್ತಾ ಇತ್ತು ಅಂದರೆ ನಮಗೆ ಆ ದೋಷ ನಮ್ಮ ಜಾತಿಯಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತಂತೆ. ಆಗ ಇದು ಯಾರಿಗಾದ್ರೂ ಅತಿ ಎತ್ತರದಲ್ಲಿ ಹೈಟಲ್ಲಿ ಹೋದಾಗ ಕೆಳಗೆ ನೋಡಿದಾಗ ಕಣ್ಣು ಮಂಜಂಗೆ ಆಗುತ್ತಲ್ಲ, ಅಂತೂ ನೀವು ಮಂತ್ರ ಹೇಳ್ತೀರಿ ಈ ದೋಷ ಹೊಟ್ಟೋಗುತ್ತೆ. ಏನನ್ಬೇಕು? ಓಂ ಆಂ ಆಂ
ಓಂ ಗಂ ಗಂ ಓಂ ಗಗನಾಯ ನಮಃ. ಈ ಮಂತ್ರ ಬಹಳ ವಿಶೇಷ. ಮತ್ತು ಈ ಮಂತ್ರ ಹೇಳೋದ್ರಿಂದ ತೊದಲು ಹೊಟ್ಟೋಗುತ್ತೆ. ಈ ತೊದಲಿಸ್ಕೊಂಡು ಮಾತಾಡ್ತಾರೆ ನೋಡಿದ್ದೀರಾ, ಅದರಿಂದ ಓಂ ಗಂ ಗಂ ಓಂ ಆಂ ಆಂ ಓಂ ಗಗನಾಯ ನಮಃ ಅನ್ನೋ ಮಂತ್ರ ಹೇಳಿದಾಗ ಆ ತೊದಲು ಬಿಕ್ಕಳಿಕೆ ಎಲ್ಲ ಹೋಗುತ್ತೆ. ಇದು ಬಿಕ್ಕಳಿಕೆ ತೊದಲು ಬರೋದು ಆಕಾಶ ತತ್ವ ದೋಷದಿಂದ. ಆಕಾಶತತ್ವ ದೋಷ ನಮ್ಮ ಜಾತಕದಲ್ಲಿ ಕಮ್ಮಿ ಆದಾಗ, ಆಕಾಶತತ್ವ ಕಮ್ಮಿ ಆದಾಗ ಬಿಕ್ಕಳಿಕೆ ತೇಗು ತೊದಲು ಇವೆಲ್ಲ ಬರುತ್ತೆ. ಅದನ್ನೆಲ್ಲ ಉಪಶಮನ ಮಾಡ್ಕೋಬೇಕು ಅಂದರೆ ಓಂ ಆಕಾಶಾಯ ಚ ವಿದ್ಮಹೇ ನಭೋ ದೇವಾಯ ಧೀಮಹಿ ತನ್ನೋ ಗಗನಂ ಪ್ರಚೋದಯಾತ್, ಓಂ ಗಂ ಗಂ ಓಂ ಆಂ ಆಂ ಓಂ ಗಗನಾಯ ನಮಃ. ಇದನ್ನು ಹೇಳ್ತಾ ಇದ್ದರೆ ಬಿ ಪಿನೂ ಕಮ್ಮಿ ಆಗತ್ತೆ. ಆಕಾಶತತ್ವ ಶರೀರದಲ್ಲಿ ವಾಯುತತ್ವ, ಆಕಾಶತತ್ವ, ಅಗ್ನಿತತ್ವ, ಜಲತತ್ವ, ಭೂತತ್ವಗಳನ್ನು ಶಮನ ಮಾಡೋದೇ ಆಕಾಶತತ್ವ. ಅದರಿಂದ ಆಕಾಶ ಇಲ್ಲ ಅಂದರೆ ನಾವಿಲ್ಲ, ಭೂಮಿ ಇಲ್ಲ ಅಂದರೆ ಆಕಾಶ ಇಲ್ಲ. ಈ ಭೂಮಿ ಮತ್ತು ಆಕಾಶ ಎರಡು ಮಧ್ಯದಲ್ಲಿ ನಾವು ವಾಸ ಮಾಡ್ತಿರೋದ್ರಿಂದ ಎಲ್ಲ ದೋಷಗಳು ಕೂಡ ಪ್ರಕೃತಿಯಿಂದಲೇ ಬರೋದ್ರಿಂದ ನಾವು ಎಲ್ಲ ಕರ್ಮಗಳು ಮಾಡೋದೇ ಪ್ರಕೃತಿಯಿಂದ, ಪ್ರಕೃತಿಗೂ ಮಾಡಿ ಪ್ರಕೃತಿಯೂ ನಾವು ತಗೊಳ್ತಾ ಇರೋದ್ರಿಂದ ಉಪಶಮನ ಮಾಡಬೇಕು ಅಂದರೆ ಪಂಚಭೂತಗಳ ಗಾಯತ್ರಿ ಜಪ ಮಾಡಿ ಅಂತಾರೆ. ಭೂಮಿ ಗಾಯತ್ರಿ, ಅಗ್ನಿ ಗಾಯತ್ರಿ, ವಾಯು ಗಾಯತ್ರಿ, ಜಲ ಗಾಯತ್ರಿ ಮತ್ತು ಆಕಾಶ ಗಾಯತ್ರಿ, ಈ ಮಂತ್ರಗಳ ಜಪ ಮಾಡ್ತಿರ್ಬೇಕಂತೆ. ಆಗ ಈ ಪಂಚ ಗಾಯತ್ರಿಗಳನ್ನು, ಪಂಚಭೂತ ಗಾಯತ್ರಿ ಮಂತ್ರಗಳು ಯಾರು ಹೇಳ್ತಾರೋ ಅವರಿಗೆ ಪಂಚಭೂತಗಳನ್ನು ಸಾವಿಲ್ಲ. ಆಗ ಸತ್ತಾಗ ವಾಯುತತ್ವ ವಾಯುಗೆ ಹೋಗುತ್ತೆ, ಅಗ್ನಿತತ್ವ ಅಗ್ನಿಗೆ ಹೋಗುತ್ತೆ, ಭೂತತ್ವ ಭೂಮಿಗೆ ಹೋಗುತ್ತೆ, ಜಲತತ್ವ ಜಲತತ್ವಕ್ಕೋಗಿ ಸಮವಾಗಿ ಎಲ್ಲ ತತ್ವಗಳು ಯಾವಾಗ ಆಯಾ ತತ್ವಕ್ಕೆ ಸೇರಿಕೊಳ್ಳುತ್ತೋ ಅವ್ರಿಗೆ ಮುಕ್ತಿ ಸಿಕ್ತು ಅಂತ ಅರ್ಥ ಅಂತೇಳಿ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಅದರಿಂದ ಈ ಮಂತ್ರ ಯಾರಿಗೆ ಈ ದೋಷ ಇದೆಯೋ ನಿಮ್ಮ ಜಾತಕ ನೀವು ನೋಡ್ಕೊಳ್ಳಿ, ಇಲ್ಲ ಅಂದ್ರೂ ದಿನತ್ಯನಾದ್ರೂ ಇದೊಂದು ಸಲ ಹೇಳ್ತಿದ್ರೆ ನಮಗೆ ಆಕಾಶ ಮೃತ್ಯು ದೋಷ ಇರೋದಿಲ್ಲ. ಖಂಡಿತ ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಆಕಾಶ ಮೃತ್ಯು ದೋಷ ಇದ್ರೆ ಏನ್ ಮಾಡ್ಬೇಕು, ಪರಿಹಾರ ಏನಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟು ಧನ್ಯವಾದ ತಮಗೆ. ಸಾಯಿರಾಮ್. ವೀಕ್ಷಕರೇ, ನೀವು ಕೂಡ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ನಂಬರ್ ಹಾಗೂ ವಿಳಾಸ ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.